ನಮಸ್ಕಾರ ಮುಖ್ಯಾಂಶಗಳು ಭ್ರಷ್ಟಾಚಾರ ರಹಿತ ಹಾಗೂ ದಕ್ಷ ಆಡಳಿತದಿಂದ ಕಳೆದ 5 ವರ್ಷಗಳಲ್ಲಿ ಭಾರತದಿಂದ ಕ್ಷಿಪ್ರಗತಿಯಲ್ಲಿ ಅಭಿವೃದ್ಧಿ ಸಾಧನೆ ಪ್ರಧಾನಿ ನರೇಂದ್ರ ಮೋದಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಅಮೇಥಿ ಹಾಗೂ ಕೇರಳದ ವೈನಾಡು ಕ್ಷೇತ್ರದಿಂದ ಸ್ಪರ್ಧೆ ಕಾಂಗ್ರೆಸ್ಗೆ ಬಿಜೆಪಿಗಿಂತ ಎಡಪಕ್ಷಗಳೇ ಮುಖ್ಯ ಎಂಬುದು ಸಾಬೀತು ಸಿಪಿಎಂ ಟೀಕೆ मतदान प्रामुख्यते कुरितु एल्ल वर्गद जनरल्ली अरिवु मूडिसुवुदु अत्यगत्य राज्य मुख्य चुनावणाधिकारी संजीव कुमार हागू सतीश धवन बाह्याकाश केंद्रदिंद नाळे 28 विदेशी उपग्रहगळन्नु होत्तु नभक्के हारलिरुव पीएसएलवी सी45 राकेट वार्तेगळ विवर ಭ್ರಷ್ಟಾಚಾರ ರಹಿತ ಹಾಗೂ ದಕ್ಷ ಆಡಳಿತದಿಂದ ಕಳೆದ 5 ವರ್ಷಗಳಲ್ಲಿ ಭಾರತ ಕ್ಷಿಪ್ರಗತಿಯಲ್ಲಿ ಅಭಿವೃದ್ಧಿ ಸಾಧಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ राष्ट्र हित के लिए जो भी फैसले जरूरी है उनको समय पर बिना किसी दबाव में आए लिया है। अब एसैक परीक्षण का काम मामला ही लीजिए, हमारे पास एक क्षमता कब से थी। ದೆಹಲಿಯಲ್ಲಿಂದು ಖಾಸಗಿ ಟಿವಿ ಸಂಸ್ಥೆ ಆಯೋಜಿಸಿದ್ದ ಭಾರತ್ ವರ್ಷ್ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿದ ಅವರು ದೇಶದ ವಿಜ್ಞಾನಿಗಳಲ್ಲಿ ಕಾರ್ಯಕ್ಷಮತೆ ಪ್ರತಿಭೆ ಬಹು ಹಿಂದಿನಿಂದಲೂ ಇದೆ, ಆದರೆ ನಾಯಕರ ಇಚ್ಛಾಶಕ್ತಿ ಕೊರತೆ ಮತ್ತು ಸೂಕ್ತ ಸಮಯದಲ್ಲಿ ನಿರ್ಣಯ ಕೈಗೊಳ್ಳುವಲ್ಲಿನ ವೈಫಲ್ಯದಿಂದಾಗಿ ದೇಶದ ಅಭಿವೃದ್ಧಿಗೆ ಅಡ್ಡಿಯಾಗಿತ್ತು। ಆದರೆ ಈಗ ಇಚ್ಛಾಶಕ್ತಿ ಮತ್ತು ಸಕಾಲಿಕ ನಿರ್ಣಯದಿಂದಾಗಿ ಬಾಹ್ಯಾಕಾಶ ಸೇರಿದಂತೆ ಎಲ್ಲ ರಂಗದಲ್ಲೂ ಭಾರತ ಅಭಿವೃದ್ಧಿಯ ದಾಪುಗಾಲು ಇಡುತ್ತಿದೆ ಎಂದರು। निर्णय प्रक्रिया में, प्रायोरिटी में, हर जगह पे इसने अपनी जगह दिखाई है। स्वयं हित को देश हित से ऊपर ಹಿಂದಿನ ಸರ್ಕಾರಗಳು ಅದರಲ್ಲೂ ದೀರ್ಘಕಾಲದ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿತ್ತು। ಹಣಕಾಸು ವಿಚಾರದಲ್ಲಿ ಮಾತ್ರವಲ್ಲದೆ ನಿರ್ಣಯ ಪ್ರಕ್ರಿಯೆ ಹಾಗೂ ನೀತಿ ನಿರೂಪಣೆ ಆದ್ಯತೆಯಲ್ಲೂ ವಿಚಾರದಲ್ಲೂ ಭ್ರಷ್ಟಾಚಾರ ಇತ್ತು। ದೇಶದ ಹಿತಕ್ಕಿಂತ ವೈಯಕ್ತಿಕ ಹಿತಾಸಕ್ತಿ ಮುಂಚೂಣಿಯಲ್ಲಿತ್ತು, ಹೀಗಾಗಿಯೇ ಭಾರತ ಅಭಿವೃದ್ಧಿಯಲ್ಲಿ ಹಿಂದುಳಿದಿತ್ತು। ಈಗ ಪರಿಸ್ಥಿತಿ ಬದಲಾಗಿದೆ ಎಂದರು। ನಾನು ಚೌಕಿದಾರ ಅಭಿಯಾನದಡಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂಜೆ ದೇಶದ 500 ಕಡೆ ನಾನಾ ವರ್ಗದ ಜನರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ। ಪ್ರಧಾನಿಯವರು ದೆಹಲಿಯಿಂದ ನಡೆಸಲಿರುವ ಈ ಸಂವಾದದಲ್ಲಿ ಕೇಂದ್ರದ ಹಲವು ಸಚಿವರು ಭಾಗಿಯಾಗಿದ್ದಾರೆ। ರಾಜ್ಯದ 28 ಕ್ಷೇತ್ರಗಳಲ್ಲೂ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಪಕ್ಷದ ನಾಯಕರು ಪಾಲ್ಗೊಳ್ಳಲಿದ್ದಾರೆ। ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ದಾವಣಗೆರೆ, ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಶ್ರೀ ರಾಮುಲು, ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕೇಂದ್ರ ಮಾಜಿ ಸಚಿವ ಎಸ್ಎ ಕೃಷ್ಣ ಪಾಲ್ಗೊಳ್ಳಲಿದ್ದಾರೆ। ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಜಂಟಿ ಪ್ರಚಾರ ಕಾರ್ಯಕ್ಕೆ ಇಂದು ಚಾಲನೆ ದೊರೆಯಲಿದ್ದು ಬೆಂಗಳೂರಿನ ತುಮಕೂರು ರಸ್ತೆಯ ಮಾದವಾರ ಬಳಿ ಸಂಜೆ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ। ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಪಾಲ್ಗೊಳ್ಳಲಿದ್ದಾರೆ। ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಸಚಿವ ಸಿಎಸ್ ಪುಟ್ಟರಾಜು, ಶಾಸಕ ಎಸ್ಟಿ ಸೋಮಶೇಖರ್ ಮತ್ತಿತ ಮುಖಂಡರು ನಿನ್ನೆ ಸಮಾವೇಶ ಸ್ಥಳಕ್ಕೆ ಭೇಟಿ ನೀಡಿ ಸಿದ್ಧತಾ ಕಾರ್ಯಗಳನ್ನು ಪರಿಶೀಲಿಸಿದರು। ನಾಳೆಯಿಂದ ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಮೈತ್ರಿಕೂಟದ ಮೊದಲ ಜಂಟಿ ಸಮಾವೇಶ ರಾಜಕಾರಣದ ದಿಕ್ಸೂಚಿಯಾಗಿದೆ। ಬಲಿಷ್ಠ ರಾಜ್ಯ ಹಾಗೂ ಬಲಿಷ್ಠ ದೇಶಕ್ಕಾಗಿ ಕರ್ನಾಟಕದಿಂದಲೇ ಮಹಾಪರಿವರ್ತನೆ ಎಂಬ ಸಂದೇಶವನ್ನು ರವಾನಿಸುವ ನಿಟ್ಟಿನಲ್ಲಿ ಮಹತ್ವ ಪಡೆದಿದೆ ಎಂದರು। ಚುನಾವಣಾ ಪ್ರಚಾರದ ಮೊದಲನೇ ಜಂಟಿ ಸಮಾವೇಶವನ್ನು ಬೆಂಗಳೂರು ನಗರದ
ಈ ಒಂದು ಸ್ಥಳದಲ್ಲಿ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಪ್ರಚಾರಕ್ಕೆ ಈ ಒಂದು ಐತಿಹಾಸಿಕವಾದಂಥ ಈ ಕಾರ್ಯಕ್ರಮಕ್ಕೆ ಬಲಿಷ್ಠ ರಾಜ್ಯ ಮತ್ತು ಬಲಿಷ್ಠ ದೇಶಕ್ಕಾಗಿ ಕರ್ನಾಟಕದಿಂದಲೇ ಮಹಾಪರಿವರ್ತನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ದೇಶದ ಜನತೆಗೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರದ ಜೊತೆಗೆ ಕೇರಳದ ವೈನಾಡು ಕ್ಷೇತ್ರದಿಂದಲೂ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಎಕೆ ಆಂಟೋನಿ ಈ ಕುರಿತು ಅಧಿಕೃತವಾಗಿ ಹೇಳಿಕೆ ನೀಡಿದ್ದು, ಕೇರಳ, ಕರ್ನಾಟಕ ಹಾಗೂ ತಮಿಳುನಾಡು ಕಾಂಗ್ರೆಸ್ ಘಟಕಗಳಿಂದ ತಮ್ಮ ರಾಜ್ಯದಿಂದ ಸ್ಪರ್ಧೆ ಮಾಡುವಂತೆ ರಾಹುಲ್ ಗಾಂಧಿಗೆ ಆಹ್ವಾನ ನೀಡಲಾಗಿತ್ತು. ಅಂತಿಮವಾಗಿ ವೈನಾಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿದೆ. ಇತರ ಕ್ಷೇತ್ರಗಳಿಗಿಂತ ವೈನಾಡು ಹೆಚ್ಚು ಸುರಕ್ಷಿತ ಎಂಬ ಕಾರಣದಿಂದ ರಾಹುಲ್ ಗಾಂಧಿಯವರು ಇಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಎಂದರು. Wayanad will suit this more than any other seat. ये फैसला जो है इसका मतलब है सीपीआईएम नायक प्रकाश ಕಾರಟ್ ವೈನಾಡಿನಲ್ಲಿ ರಾಹುಲ್ ಗಾಂಧಿ ಸ್ಪರ್ಧಿಸುವ ನಿರ್ಣಯ ಕೈಗೊಂಡಿರುವುದು ಕಾಂಗ್ರೆಸ್ ಎಡಪಕ್ಷಗಳ ಮುಖ್ಯ ಎದುರಾಳಿ ಎಂಬುದನ್ನು ತೋರಿಸುತ್ತದೆ. ಈ ಕ್ಷೇತ್ರದಲ್ಲಿ ಎಡಪಕ್ಷಗಳ ಪ್ರಭಾವ ಹೆಚ್ಚಾಗಿದ್ದು, ಪಕ್ಷವು ರಾಹುಲ್ ಗಾಂಧಿಯವರ ಸ್ಪರ್ಧೆಯನ್ನು ಸ್ವೀಕರಿಸಿದ್ದು ಅವರು ಇಲ್ಲಿ ಪರಾಭವಗೊಳ್ಳುವುದು ನಿಶ್ಚಿತ ಎಂದಿದ್ದಾರೆ. ಮುಖ್ಯ ತಾಕತ್ ಹೇ ಶಕ್ತಿ ಹೇ ಔರ್ ಭಾಜಪಾ ಕೋ ಹರಾನೆ ಕೆ ಲಿಯೆ ಕೇರಳ ಮೇ ವಹಿ ಕಾಮ್ ಕರೇಗಿ ತೋ ಲೆಫ್ಟ್ ಕೆ ಖಿಲಾಫ್ ಖಡೆ ಹೋನೆ ಕಾ ಮತಲಬ್ ಹೇ ಕಿ ಕಾಂಗ್ರೆಸ್ ಪಾರ್ಟಿ ಅಭಿ ಪ್ರಾಥಮಿಕತಾ ಥಿ ಉನ್ಕಿ ಕಿ ಭಾಜಪಾ ಕೆ ಖಿಲಾಫ್ ಲಡ್ನಾ ಹೇ ವೋ ಬಾತ್ ಛೋಡ್ ದಿಯಾ ಹೇ ಕ್ಯೂಂಕಿ ವಾಯನಾಡ್ ಸೀಟ್ ಮೇ ಯೇ ಏಕ್ ಐಸಾ ಸೀಟ್ ಹೇ ವಹಾಂ ಭಾಜಪಾ ನಾ ಕೆ ಬರಾಬರ್ ಹೇ ಪಿಛ್ಲೆ ಬಾರ್ 8% वोट उनको मिला था उस सीट में, तो इसका मतलब मुख्य टक्कर लेफ्ट के साथ होगा और ये चुनौती हम स्वीकार करते हैं और राहुल गांधी को हराने के लिए हम काम करेंगे. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಪಕ್ಷದ ಕಚೇರಿಯಲ್ಲಿ ನಿನ್ನೆ ಟ್ವಿಟರ್ ಮೂಲಕ ಮತದಾರರ ಜೊತೆ ನೇರ ಸಂವಾದ ನಡೆಸಿದರು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬದಲಾವಣೆಗಾಗಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸುವಂತೆ ಮನವಿ ಮಾಡಿದರು. ಈಗ ರಾಜಕೀಯವಾಗಿ ದೂರದಾಗ ಅಥವಾ ಟೀಕೆ ಮಾಡಿದಾಗ ಅದನ್ನ ಸ್ವೀಕಾರ ಮಾಡಬಹುದು ಮತ್ತು ಅದಕ್ಕೆ ಪ್ರತ್ಯುತ್ತರ ಕೊಡಬಹುದು. ರಾಜಕಾರಣಿಯ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಒಟ್ಟಾಗಿ ಬಿಜೆಪಿಯನ್ನು ಸೋಲಿಸುವ ಗುರಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸುತ್ತಿದ್ದು, ಅತಿ ಹೆಚ್ಚು ಸೀಟು ಗೆಲ್ಲಲಿದ್ದೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಒಂದು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಅಧ್ಯಕ್ಷ ಸ್ಥಾನ ನೀಡಿರುವುದು ಹೆಮ್ಮೆಯ ವಿಚಾರ. ಸಚಿವ ಸ್ಥಾನ ಸಿಗಬಹುದು, ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗುವುದು ಕಷ್ಟ. ಈ ಸ್ಥಾನದಿಂದ ನನಗೆ ತೃಪ್ತಿ ಸಿಕ್ಕಿದೆ ಎಂದರು. ಅದರಿಂದ ಅವರು ಒಂದು ಈ ಮೂಲಭೂತವಾದ ಚಿಂತನೆಯಲ್ಲಿ ಇರ್ತಕ್ಕಂಥವ್ರಿಗೆ ಈ ರೀತಿಯಾಗಿ ಪ್ರಚೋದನೆಗಾಗಿ ಮಾತಾಡ್ತಕ್ಕಂಥದ್ದು ಹವ್ಯಾಸ ಕೆಲವು ಬೇರೆ ನಮ್ಮ ಬಿಜೆಪಿ ಮುಖಂಡರ ಉದ್ದೇಶವಾಗಿ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ನಿನ್ನೆ ಆಯೋಜಿಸಲಾಗಿತ್ತು. ಸಮಾವೇಶ ಉದ್ಘಾಟಿಸಿದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಸಹ ಕಾರ್ಯದರ್ಶಿ ಬಿಎಲ್ ಸಂತೋಷ್, ಪ್ರಧಾನಿ ನರೇಂದ್ರ ಮೋದಿಯವರು ಈ ಚುನಾವಣೆಯಲ್ಲಿ ತುಂಬಾ ಸಮರ್ಥರಾದ ಸಾರಥಿಯಾಗಿದ್ದಾರೆ, ದೇಶದ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಬೇಕಿದೆ ಎಂದು ಹೇಳಿದರು. ಆ ದೇಶದ ತಾಯಿ ಅರ್ಚನೆಯಲ್ಲಿ ನರೇಂದ್ರ ಮೋದಿ ಒಬ್ಬ ಪ್ರಧಾನ ಸೇವಕ, ಒಬ್ಬ ಪ್ರಧಾನವಾಗಿರ್ತಕ್ಕಂಥ ಅರ್ಚಕ. ಆ ಭಾವನೆ ಜೊತೆಗೆ ಅಮ್ಮ ನೀನ್ ನನಗೆ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟಿದ್ಯಾ, ನನ್ನ ಬದುಕಿನ ಕಡೆ ಉಸಿರು ಇರುವವರೆಗೆ ನಾನು ಅದನ್ನ ಕೆಲಸ ಮಾಡಿ ತೋರ್ತೀನಿ ಅನ್ನುವಂತ ಸಂಕಲ್ಪದ ಜೊತೆಗೆ ಇವತ್ತು ಪ್ರಧಾನಮಂತ್ರಿ ಹೊರಟಿದ್ದಾರೆ. ನಾವು ಅದಕ್ಕೆ ಶಕ್ತಿ ತುಂಬಬೇಕಾಗಿದೆ. ಮೊದಲ ದಿನದಿಂದ ಇವತ್ತಿನ ತನಕ ಇಲ್ಲಿ ಕೇಂದ್ರ ಕೌಶಲ್ಯಾಭಿವೃದ್ಧಿ ಸಚಿವ ಅನಂತಕುಮಾರ್ ಹೆಗಡೆ, ನಾವು ಮೊದಲ ದಿನದಿಂದ ಈವರೆಗೆ ವೈಯಕ್ತಿಕ ನೆಲೆಗಟ್ಟಿನ ಮೇಲೆ ರಾಜಕಾರಣ ಮಾಡಿಲ್ಲ, ಒಂದು ಸಂಘಟಿತ ಸಿದ್ಧಾಂತದಡಿ ಹಾಗೂ ಒಂದು ವೈಚಾರಿಕ ನೆಲೆಗಟ್ಟಿನಡಿ ರಾಜಕಾರಣ ಮಾಡಿಕೊಂಡು ಬಂದಿದ್ದೇವೆ, ದೇಶದ ಅಭಿವೃದ್ಧಿ ಗುರಿಯೊಂದಿಗೆ ಈ ಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಎಂದರು. ಚುನಾವಣೆಯ ಸಂಘರ್ಷ ನಡೀತಾ ಇಲ್ಲ, ರಾಜಕೀಯ ಮೇಲಾಟ ಈ ಮಣ್ಣಿನಲ್ಲಿ ನಡೀತಾ ಇಲ್ಲ, ಬದಲಾಗಿ ಒಂದು ವೈಚಾರಿಕ ಸಂಘರ್ಷ ಈ ದೇಶದಲ್ಲಿ ನಡೀತಾ ಇದೆ.
ಸಮಾವೇಶದಲ್ಲಿ ಶಾಸಕರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ದಿನಕರ ಶೆಟ್ಟಿ, ಸುನೀಲ್ ನಾಯ್ಕ, ರೂಪಾಲೆ ನಾಯ್ಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ಶಿವಮೊಗ್ಗ ಬೆಂಗಳೂರು ನಿವಾಸಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನಿನ್ನೆ ಆಯೋಜಿಸಲಾಗಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಸಂಸದ ಬಿವೈ ರಾಘವೇಂದ್ರ, ಶಾಸಕರಾದ ಕೆಎಸ್ ಈಶ್ವರಪ್ಪ, ಹರತಾಳು ಹಾಲಪ್ಪ, ಕುಮಾರ್ ಬಂಗಾರಪ್ಪ, ಅರಗ ಜ್ಞಾನೇಂದ್ರ, ಸುಕುಮಾರ್ ಶೆಟ್ಟಿ, ಆಯನೂರು ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಿಎಸ್ ಯಡಿಯೂರಪ್ಪ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯಾಗಿ ಮಾಡಬೇಕು, 300 ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಂದಾಗಿ ಶಿವಮೊಗ್ಗದ ಲೋಕಸಭೆ ಸ್ಥಾನವನ್ನು ಗೆಲ್ಲುವ ಅವಶ್ಯಕತೆ ಇದೆ. ಈ ದೃಷ್ಟಿಯಲ್ಲಿ ಎಲ್ಲರೂ ಒಂದಾಗಿ ಬಂಧು ಬಳಗ ಸಮೇತ ಮತದಾನದಲ್ಲಿ ಪಾಲ್ಗೊಳ್ಳೋಣ ಎಂದರು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸೇರಬೇಕು, ಇದು ನಮ್ಮ ಅಪೇಕ್ಷೆ. ಅದಕ್ಕಾಗಿ ಇಲ್ಲಿ ಸೇರುವಂತ ನಮ್ಮೆಲ್ಲ ಬಂಧು ಭಗಿನಿಯರಲ್ಲಿ ವಿನಂತಿ ಮಾಡುವಂತಹದ್ದು, ದಯಮಾಡಿ ತಾವು ಯಾವ 23ನೇ ತಾರೀಕು ಚುನಾವಣೆ ನಡೀತಾ ಇದೆ, ತಾವು ತಮ್ಮ ಬಂಧು ಬಳಗ ಸ್ನೇಹಿತರು ಎಲ್ಲರೂ ಸಹ ಶಿವಮೊಗ್ಗಕ್ಕೆ ಬಂದು ಮತದಾನದಲ್ಲಿ ಭಾಗವಹಿಸಿ ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ಒಂದು ಆಶ್ರಯದಿಂದ ಬಿವೈ ರಾಘವೇಂದ್ರ ಶಿವಮೊಗ್ಗ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಬೆಂಬಲಿಸಬೇಕು ಎಂದು ಕೋರಿದರು. ಬಿಜೆಪಿ ಚುನಾವಣೆ ಅಲ್ಲ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತೇಳಿ ಚಿಂತನೆ ಮಾಡ್ತಿರುವಂತಹ ಏಕೈಕ ಪಕ್ಷ ಅದು ಭಾರತೀಯ ಜನತಾ ಪಕ್ಷ. ಅದರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ಕೆಲಸವನ್ನ ಮಾಡ್ತಾ ಇದೀವಿ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ನಿನ್ನೆ ಜೆಡಿಎಸ್ ಕಚೇರಿಗೆ ಭೇಟಿ ನೀಡಿ ಮುಖಂಡರ ಜತೆ ಚರ್ಚಿಸಿದರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿರುವ ಅವರು ಚುನಾವಣೆಯಲ್ಲಿ ತಮ್ಮ ಪರ ಕೆಲಸ ಮಾಡುವಂತೆ ಜೆಡಿಎಸ್ ನಾಯಕರ ಸಹಕಾರ ಕೋರಿದರು. ಚುನಾವಣೆಯಲ್ಲಿ ನಾವು ಜಂಟಿ ಸಭೆ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನು ಜನತಾ ಪಾರ್ಟಿಯ ಕಚೇರಿಯಲ್ಲಿ ನಾವು ಏರ್ಪಡಿಸಿದ್ದೀವಿ. ಜನತಾ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂತ ಸನ್ಮಾನ್ಯ ದೇವೇಗೌಡರು ಬಂದಿದ್ದಾರೆ, ಜೊತೆಗೆ ಪ್ರದೇಶ ಕಾಂಗ್ರೆಸ್ ಪ್ರದೇಶ ಜನತಾದಳದ ಅಧ್ಯಕ್ಷ ಬೆಂಗಳೂರು ನಗರದ ಅಧ್ಯಕ್ಷರಾದ ಪ್ರಕಾಶ್ ಇದ್ದಾರೆ. ಎಲ್ಲ ಕಾರ್ಯಕರ್ತರ ಮಧ್ಯೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ತೀರ ತೀರ್ಮಾನ ಆಯಿತು. ಅದಕ್ಕೆ ಈ ಕಾರ್ಯಕ್ರಮ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸಣ್ಣ ಪುಟ್ಟ ಅಸಮಾಧಾನವಿದ್ದರೂ ಬೆಂಗಳೂರು ದಕ್ಷಿಣ ಸೇರಿದಂತೆ ಹೊಂದಾಣಿಕೆ ಮಾಡಿಕೊಂಡಿರುವ ಎಲ್ಲ ಕ್ಷೇತ್ರಗಳಲ್ಲಿಯೂ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡುವಂತೆ ಸೂಚನೆ ನೀಡಿದರು. ನಾಲ್ಕು ವರ್ಷಗಳ ಕಾಲ ಸಾಮಾನ್ಯವಾಗಿ ಅವರೆಲ್ಲ ಆಡಳಿತದ ಒಂದು ಬೆಂಗಳೂರಿನ ರಾಜ್ಯ ಹೈಕೋರ್ಟ್ ಆವರಣದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೌಕರರ ಸಂಘ ಹಾಗೂ ಕಲಾವಿದರ ಸಂಘದ ಸಂಯುಕ್ತಾಶ್ರಯದಲ್ಲಿ ಮತದಾನ ಕುರಿತ ಜಾಗೃತಿ ಕಾರ್ಯಕ್ರಮ ನಡೆಯಿತು. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಅವರು ಟೇಪ್ ಕತ್ತರಿಸಿ ಬಲೂನ್ಗಳನ್ನು ಹಾರಿ ಬಿಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಕಲಾವಿದರು ಬೀದಿ ನಾಟಕದ ಮೂಲಕ ಮತದಾನ ಜಾಗೃತಿ ಮೂಡಿಸಿದರು. ನೌಕರರು ಹಾಗೂ ಇತರರು ಮತದಾನ ನನ್ನ ಹಕ್ಕು, ಹೊಣೆ ಚಲಾಯಿಸಿಯೇ ತೀರುವೆ, ನನ್ನ ಮತ ನನ್ನ ಧ್ವನಿ, ಕಡ್ಡಾಯವಾಗಿ ಮತದಾನ ಮಾಡುತ್ತೇವೆ ಇತ್ಯಾದಿ ಭಿತ್ತಿಪತ್ರಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿದರು. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಬೀದಿ ನಾಟಕದ ಮೂಲಕ ಕಲಾವಿದರು, ವಿವಿಧ ಸಂಘ ಸಂಸ್ಥೆಗಳು ಮತದಾನ ಕುರಿತು ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ. ಬೆಂಗಳೂರಿನ ಎಲ್ಲ ಕೊಳಚೆ ಪ್ರದೇಶಗಳ ಜನರಿಗೆ ಮತ ಜಾಗೃತಿ ಮೂಡಿಸುವ ಅಗತ್ಯವಿದೆ. ಜಾಗೃತಿ ಕಾರ್ಯಕ್ರಮದಲ್ಲಿ ಯಾವುದೇ ಧರ್ಮ ಜನಾಂಗವನ್ನು ಓಲೈಸಬಾರದು ಎಂದು ತಿಳಿಸಿದರು.
ಉದ್ದೇಶ ಎಲೆಕ್ಷನ್ ಬಗ್ಗೆ ಮಾಹಿತಿ ಜನರಿಗೆ ತಲುಪಿಸೋದು ವ್ಯಾಲ್ಯೂ ಜಡ್ಜ್ಮೆಂಟ್ ಅಲ್ಲ. ಸೊ ಯಾವುದೇ ಒಂದು ಪಕ್ಷದ ಬಗ್ಗೆ ಅಥವಾ ಯಾವುದೇ ಜನಾಂಗದ ಬಗ್ಗೆ ಇದರಲ್ಲಿ ಯಾವುದು ಮೆನ್ಷನ್ ಇರಬಾರ್ದು ಅಂತ ಯಾವುದು ಸಿಂಬಲಿಸಮ್ ಕೂಡ ಇರಬಾರ್ದು. ಇನ್ನ ಸಮಯ ಇರೋದ್ರಿಂದ ಇದನ್ನ ಮತದಾನ ಇನ್ನು ಹೆಚ್ಚಿಗೆ ಬಿಬಿಎಂಪಿ ಆಯುಕ್ತ ಮಂಜುನಾಥ ಪ್ರಸಾದ್ ಬೆಂಗಳೂರು ನಗರವೊಂದರಲ್ಲೇ ಸುಮಾರು 700 ಸ್ಲಂಗಳಿವೆ, ಅಲ್ಲಿ ಜನರಿಗೆ ಮೊದಲು ಮತ ಜಾಗೃತಿ ಮೂಡಿಸಬೇಕಿದೆ. ವಿಪರ್ಯಾಸವೆಂದರೆ ನಗರವಾಸಿಗಳು ಮತದಾನ ಮಾಡಲು ಮುಂದೆ ಬರುವುದಿಲ್ಲ, ಅವರನ್ನು ಮತಗಟ್ಟೆಗೆ ಬರುವಂತೆ ಮಾಡಬೇಕಿದೆ ಎಂದು ನಾವು ಇಲ್ಲಿ ಬೆಂಗಳೂರಲ್ಲಿ ಇರುವಂತಹ ಎಷ್ಟು ಸಾಧ್ಯನೋ ಅಷ್ಟು ಸ್ಲಂಗಳಿಗೆ ಅದನ್ನ ತಾವು ಮುಖ್ಯ ಚುನಾವಣಾ ಅಧಿಕಾರಿ ಅವರು ಹೇಳಿದಂತ ಮಾತುಗಳನ್ನ ತಾವು ಗಮನಿಸಿದ್ದೀರಾ ಅನ್ಸುತ್ತೆ. ಇದರಲ್ಲಿ ನಾವು ಯಾವುದನ್ನು ವ್ಯಾಲ್ಯೂ ಜಡ್ಜ್ಮೆಂಟ್ಸ್ ಗಳನ್ನ ಮಾಡದೆ ನಮಗೆ ಮುಖ್ಯವಾಗಿ ಜನಕ್ಕೆ ಏನು ಸಂದೇಶವನ್ನ ನಾವು ತಿಳಿಸಬೇಕು, ವಿಶೇಷವಾಗಿ ಚುನಾವಣೆಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನ ಅವರಿಗೆ ತಲುಪಿಸುವುದರ ಜೊತೆಗೆ ಇದರಲ್ಲಿ ಯಾವುದು ಯಾವ ಕ್ರಮವನ್ನ ಅನ್ಸಿದ್ರೆ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅನ್ನೋದನ್ನ ಅವರಿಗೆ ತಿಳಿಸಬೇಕು. ಅದೇ ಹಳ್ಳಿಗಳಲ್ಲಿ 68 ನಗರ ಪೊಲೀಸ್ ಆಯುಕ್ತ ಟಿ ಸುನೀಲ್ ಕುಮಾರ್ ಗ್ರಾಮೀಣ ಪ್ರದೇಶಗಳಲ್ಲಿ ಆಗುವಷ್ಟು ನಗರ ಪ್ರದೇಶಗಳಲ್ಲಿ ಆಗದಿರುವುದು ವಿಪರ್ಯಾಸ, ಮತದಾನ ನಡೆಯುವ ಹಿಂದಿನ ಹಾಗೂ ಮುಂದಿನ ದಿನಗಳಲ್ಲಿ ರಜೆ ಇರುವುದರಿಂದ ನಗರ ವಾಸಿಗಳು ಪ್ರವಾಸದ ಸಿದ್ಧತೆಗೆ ಆದ್ಯತೆ ನೀಡುತ್ತಾರೆ, ಹಾಗಾಗಬಾರದು, ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದು ತಿಳಿಸಿದರು. ಇದರ ಬಗ್ಗೆ ಅವರಿಗೆ ಬೇಕಾಗಿರುವುದು ಜಾಗೃತಿ ಅಲ್ಲ, ಅದರ ಒಂದು ನಮ್ಮ ಕರ್ತವ್ಯ ಅಂತ ಅರ್ಥ ಮಾಡಿಕೊಂಡು ವೋಟ್ ಹಾಕಲಿಕ್ಕೆ ಅವರು ಹೋಗಬೇಕು. ಕಾರ್ಯಕ್ರಮದಲ್ಲಿ ಜನಪದ ಕಲಾವಿದರ ಡೊಳ್ಳು ಕುಣಿತ ನೆರೆದಿದ್ದವರ ಗಮನ ಸೆಳೆಯಿತು. ಹೌದು, ಆಮಿಷಗಳಿಗೆ ಒಳಗಾಗದಿರಿ, ಆಮಿಷಗಳಿಗೆ ಒಳಗಾಗದಿರಿ. ನಿಮ್ಮ ಮನಕೊಪ್ಪುವ ಅಭ್ಯರ್ಥಿಗೆ ನಿಮ್ಮ ಓಟನ್ನು ಹಾಕಿ. ಹಾಸನದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿವಿಪ್ಯಾಟ್ ಬಳಕೆ ಹಾಗೂ ನಿರ್ವಹಣೆ ಕುರಿತು ಅಧಿಕಾರಿಗಳಿಗೆ ವಿಡಿಯೋ ಮೂಲಕ ಒಂದು ದಿನದ ತರಬೇತಿ ನೀಡಲಾಯಿತು. ಚುನಾವಣಾ ಕಾರ್ಯಕ್ಕೆ ನಿಯೋಜಿತರಾಗಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಈ ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು. ಕೂಲಂಕುಷವಾಗಿ ನಮಗೆ ತರಬೇತಿ ಪಡೆದ ಸರ್ಕಾರಿ ಕಲಾ ಕಾಲೇಜಿನ ಪ್ರಾಧ್ಯಾಪಕಿ ಮುಜಿಬ ಸುಲ್ತಾನ, ನುರಿತ ಅಧಿಕಾರಿಗಳ ತರಬೇತಿಯಿಂದ ಸಾಕಷ್ಟು ಮಾಹಿತಿ ದೊರೆತಿದೆ, ಚುನಾವಣೆಗಳಲ್ಲಿ ಕೆಲಸ ಮಾಡಿದ ಅನುಭವ ಇದೆ ಎಂದು ತಮ್ಮ ಅನಿಸಿಕೆ ಹಂಚಿಕೊಂಡರು. ಪ್ರಾಕ್ಟಿಕಲ್ ಆಗಿ ನಾವು ಮಷಿನ್ಸ್ ಅಲ್ಲಿ ಟ್ರೈನಿಂಗ್ ತಗೊಂಡು ಚುನಾವಣಾ ಪ್ರಕ್ರಿಯೆಗೆ ಹೋಗ್ಲಿಕ್ಕೆ ಸಿದ್ಧರಾಗ್ಲಿಕ್ಕೆ ಬಂದಿದ್ದೇವೆ. ಮತ್ತೆ ಈ ತರಬೇತಿ ನನಗೆ ಲೆಕ್ಕಪತ್ರ ಇಲಾಖೆಯ ಅಧಿಕಾರಿ ಸುರೇಶ್, ಆರಂಭದಲ್ಲಿ ಭಯ ಇತ್ತು, ತರಬೇತಿಯ ನಂತರ ಕೆಲಸ ಮಾಡಲು ವಿಶ್ವಾಸ ಹೆಚ್ಚಿದೆ, ನೋಡಲ್ ಅಧಿಕಾರಿಗಳು ನೀಡಿದ ಮಾಹಿತಿಯಿಂದ ಒಳ್ಳೆಯ ಅನುಭವ ಸಿಕ್ಕಿದೆ ಎಂದು ಸಿಕ್ಕಿದೆ. ಮತ್ತೆ ಇಲ್ಲಿ ಸಹ ಪ್ರಾಧ್ಯಾಪಕರಾದಂತಹ ಕಿರಣ್ ಅವರು ಕೂಡ ಅತ್ಯುತ್ತಮವಾಗಿ ನಮಗೆ ಟೀಚ್ ಮಾಡ್ತಾ ಇದ್ದಾರೆ. ಅದಲ್ಲದಲ್ಲೇ ಅವರಿಗೆ ನಮಗೆ ಡೆಮೋ ಕೂಡ ಕೊಡ್ತಿದ್ದರಿಂದ ಒಂದು ಕಾನ್ಫಿಡೆನ್ಸ್ ಅನ್ನೋದು ಹೈ ಲೆವೆಲಲ್ಲಿ ಸದಿ ಇದೆ. ಬೆಂಗಳೂರಿನ ಸಸ್ಯಾಕಾಶಿ ಲಾಲ್ಬಾಗ್ನಲ್ಲಿಂದು ಚಿತ್ರಕಲೆ ಪ್ರದರ್ಶನದ ಮೂಲಕ ಮತದಾರರಿಗೆ ಜಾಗೃತಿ ಮೂಡಿಸಲಾಯಿತು. ತೋಟಗಾರಿಕೆ ಇಲಾಖೆ ಸಹಯೋಗದೊಂದಿಗೆ ರಾಜ್ಯ ಚುನಾವಣಾ ಆಯೋಗ ಈ ಪ್ರದರ್ಶನವನ್ನು ಆಯೋಜಿಸಿತ್ತು. ಮಕ್ಕಳು, ಹಿರಿಯರು, ವಾಯುವಿಹಾರಿಗಳು ಚಿತ್ರಗಳನ್ನು ವೀಕ್ಷಿಸುವ ಮೂಲಕ ಮತದಾನದ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಸ್ಥಳದಲ್ಲೇ ಕುಳಿತು ಚಿತ್ರಗಳನ್ನು ಬಿಡಿಸುವ ಮೂಲಕ ಚಿತ್ರಕಲಾವಿದರು ಎಲ್ಲರ ಗಮನ ಸೆಳೆದರು. ಅಲ್ಲದೆ ವೀಕ್ಷಣೆಗೆ ಆಗಮಿಸಿದ್ದ ಬಹುತೇಕರು ತಮ್ಮ ಮೊಬೈಲ್ಗಳ ಮೂಲಕ ಚಿತ್ರಗಳನ್ನು ಸೆರೆ ಹಿಡಿಯುವ ಮೂಲಕ ಖುಷಿಪಟ್ಟರು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಹಿತೈಷಿಣಿ ಮಹಿಳಾ ಅಧ್ಯಯನ ಕೇಂದ್ರ ಬೆಂಗಳೂರಿನಲ್ಲಿ ನಿನ್ನೆ ತನ್ನ ಪ್ರಥಮ ವಾರ್ಷಿಕೋತ್ಸವ ಅಂಗವಾಗಿ ಮಹಿಳಾ ಸಂಸ್ಕೃತಿ ಮತ್ತು ಮಹಿಳೆ ಎಂಬ ವಿಷಯ ಕುರಿತು ವಿಚಾರಗೋಷ್ಠಿ ನಡೆಸಿತು. ಮಾಜಿ ಸಚಿವೆ ಲೀಲಾದೇವಿ ಆರ್ ಪ್ರಸಾದ್ ಮಾತನಾಡಿ, ಮಹಿಳೆಯರನ್ನು ಅವಮಾನಿಸುವುದು ರಾಜಕೀಯ ಧರ್ಮವೂ ಅಲ್ಲ, ಸಂಸ್ಕೃತಿಯೂ ಅಲ್ಲ. ಚುನಾವಣೆ ಸಂಸ್ಕೃತಿ ಬದಲಾಗಬೇಕಿದೆ. ನಾನು ಸಹ 9 ಚುನಾವಣೆಗಳನ್ನು ಎದುರಿಸಿದ್ದೇನೆ, ಆದರೆ ಮತದಾರರಿಗೆ ಆಮಿಷಗಳನ್ನು ಒಡ್ಡುವ ಸಂಸ್ಕೃತಿ ಇರಲಿಲ್ಲ ಎಂದು ತಿಳಿಸಿದರು. ರಾಜಕೀಯ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಎಲ್ ಆರ್ ಚಂದ್ರಶೇಖರ್ ಮಹಿಳೆಗೆ ಶೇಕಡಾ 33% ಮೀಸಲಾತಿ ನೀಡಿದರೂ ಯಾವುದೇ ಬದಲಾವಣೆಯಾಗಿಲ್ಲ, ಆದರೆ ಸಮಾಜದಲ್ಲಿ ಮಹಿಳೆಯರ ಪ್ರಗತಿಗೆ ಕೌಟುಂಬಿಕ ನೆಲೆಯಲ್ಲಿ ಅಧ್ಯಯನ ಮಾಡಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಲೇಖಕಿ ವೈದೇಹಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಬದಲಾವಣೆಯತ್ತ ಭಾರತ ವಿಷಯ ಕುರಿತ ವಿಚಾರ ಸಂಕಿರಣ ನಡೆಯಿತು. ಖ್ಯಾತ ಉದ್ಯಮಿಗಳು ಮತ್ತಿತರರು ವಿಚಾರಣಾ ಸಂಕಿರಣದಲ್ಲಿ ಭಾಗವಹಿಸಿದ್ದರು. ಉದ್ಯಮಿ ಮೋಹನ್ ದಾಸ್ ಪೈ, ಸನಾತನ ಸಂಸ್ಕೃತಿ ಹೊಂದಿದ ಭಾರತಕ್ಕೆ 6000 ವರ್ಷಗಳ ಇತಿಹಾಸವಿದೆ. ರಾಜರ ಆಳ್ವಿಕೆಯಿಂದಲೂ ಭಾರತ ತನ್ನದೇ ಆದ 5 ಉಳಿಸಿಕೊಂಡು ಬಂದಿದೆ. ಕಳೆದ 5 ವರ್ಷಗಳಲ್ಲಿ ಭಾರತ ಅಭಿವೃದ್ಧಿ ಪಥದತ್ತ ಮುನ್ನಡೆದಿದೆ ಎಂದು ಹೇಳಿದರು. Will be the biggest biggest among the top 3 economies in the world. So the last 200 years will be a small blimp in the 6000 years history of India. No country can say that we are. ಬಳಿಕ ಖ್ಯಾತ ವೈದ್ಯ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ, ವಿಶ್ವದ 112 ದೇಶಗಳಲ್ಲಿ ಆರೋಗ್ಯ ಕುರಿತು ವಿವಿಧ ಸಮಸ್ಯೆಗಳಿದ್ದು ತಜ್ಞ ವೈದ್ಯರ ಕೊರತೆ ಎದುರಿಸುತ್ತಿದೆ, ಆದರೆ ಭಾರತ ಅತಿ ಹೆಚ್ಚು ವೈದ್ಯರನ್ನು ಹೊಂದಿರುವ ದೇಶವಾಗಿದೆ, ವಿವಿಧ ದೇಶಗಳಿಗೆ ನುರಿತ ವೈದ್ಯರನ್ನು ಕಳುಹಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. So it's not a very proud place to be, but is there a hope? Yes, there is a hope. Can we change? It is possible. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನಾಳೆ 28 ವಿದೇಶಿ ಉಪಗ್ರಹಗಳನ್ನು ಹೊತ್ತ ಪಿಎಸ್ಎಲ್ವಿ C-45 ರಾಕೆಟ್ ಅನ್ನು ನಭಕ್ಕೆ ಹಾರಿಸಲು ಸಕಲ ಸಿದ್ಧತೆ ನಡೆಸಿದೆ. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಾಳೆ ಬೆಳಗ್ಗೆ 9:30 ರಾಕೆಟ್ ಉಡಾವಣೆಯಾಗಲಿದೆ. ಅಮೆರಿಕ, ಸ್ಪೇನ್, ಸ್ವಿಟ್ಜರ್ಲೆಂಡ್ ಮತ್ತು ಲಿಥುವೇನಿಯಾದಲ್ಲಿ ಉಪಗ್ರಹಗಳು ಉಡಾವಣೆಯಾಗಲಿವೆ. ರಾಕೆಟ್ನ PS-4 ನಾಲ್ಕನೇ ಹಂತದಲ್ಲಿ ಇದೇ ಮೊದಲ ಬಾರಿಗೆ ಸೌರ ಪ್ಯಾನೆಲ್ ಬಳಸಲಾಗುತ್ತಿದೆ. ಪ್ರಸಕ್ತ ಹಣಕಾಸು ವರ್ಷದ ಅಂತಿಮ ದಿನವಾದ ಇಂದು ದೇಶಾದ್ಯಂತ ಸರ್ಕಾರಿ ವ್ಯವಹಾರಗಳಲ್ಲಿ ತೊಡಗಿರುವ ಎಲ್ಲ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ದೇಶನದ ಮೇರೆಗೆ ಬ್ಯಾಂಕುಗಳು ಕಾರ್ಯನಿರ್ವಹಿಸುತ್ತಿದ್ದು ಸರ್ಕಾರಿ ಪಾವತಿ ಹಾಗೂ ಸ್ವೀಕೃತಿಗೆ ಮಾತ್ರ ಅವಕಾಶ ಇರಲಿವೆ. ಆರ್ಟಿಜಿಎಸ್, ಎನ್ಇಎಫ್ಟಿ ಸೇರಿದಂತೆ ಎಲ್ಲ ಈ ವಹಿವಾಟುಗಳು ಈ ದಿನ ಎಂದಿನಂತೆ ಕಾರ್ಯನಿರ್ವಹಿಸಬೇಕು ಎಂದು ಆರ್ಬಿಐ ಪ್ರತ್ಯೇಕ ಅಧಿಸೂಚನೆ ಹೊರಡಿಸಿದೆ. ನಿಟ್ಟಿನಲ್ಲಿ ವಿಶ್ವದ ವಿವಿಧ ದೇಶಗಳಲ್ಲಿ ಅರ್ತ್ ಅವರ್ ಆಚರಣೆ ಅಂಗವಾಗಿ ನಿನ್ನೆ ರಾತ್ರಿ 8:30 to 9:30 ವಿದ್ಯುತ್ ದೀಪಗಳನ್ನು ಆರಿಸಿ ಬದ್ಧತೆ ತೋರಲಾಯಿತು. ಭಾರತದಲ್ಲೂ ದೆಹಲಿ, ಚೆನ್ನೈ, ಕೋಲ್ಕತ್ತಾದಲ್ಲಿ ವಿದ್ಯುತ್ ದೀಪಗಳನ್ನು ಆರಿಸಲಾಗಿತ್ತು. ಪ್ಯಾರಿಸ್ನಲ್ಲಿ ಐತಿಹಾಸಿಕ ಐಫೆಲ್ ಟವರ್ನಲ್ಲಿ ವಿದ್ಯುತ್ ಅಲಂಕಾರ ಸ್ಥಗಿತಗೊಳಿಸಲಾಗಿತ್ತು. 2007 ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಅರ್ತ್ ಅವರ್ ಆಚರಣೆ ಜಾರಿಗೆ ಬಂದಿತ್ತು. In Sydney in 2007, Earth Hour has spread to more than 180 countries with tens of millions of people joining in. ಮೂರು ದೇಶಗಳ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಚಿಲಿ ದೇಶಕ್ಕೆ ಭೇಟಿ ನೀಡಿದ್ದಾರೆ. ಇಂಡಿಯಾ ಮತ್ತು ಚಿಲಿ ನಡುವಿನ ದ್ವಿಪಕ್ಷೀಯ ಸಂಬಂಧ ಸುಧಾರಣೆ ನಿಟ್ಟಿನಲ್ಲಿ ಇಂದು ಅಲ್ಲಿನ ಪ್ರಮುಖ ನಾಯಕರ ಜೊತೆ ಚರ್ಚಿಸಲಿದ್ದಾರೆ. ರಾಷ್ಟ್ರಪತಿ ಚಿಲಿ ವಿಶ್ವವಿದ್ಯಾಲಯ ಮೇ ಆಯೋಜಿತ ಏಕ ಕಾರ್ಯಕ್ರಮ ಕೋ ಭಿ ಸಂಬೋಧಿತ ಕರೆಂಗೆ. ನಿನ್ನೆ ಬೊಲಿವಿಯಾಗೆ ಭೇಟಿ ನೀಡಿದ್ದ ಅವರು ಅಲ್ಲಿನ ವಿಶ್ವವಿದ್ಯಾಲಯದಲ್ಲಿ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ನಿರ್ಮಿಸಲಾಗಿರುವ ಸಭಾಂಗಣ ಫಲಕವನ್ನು ಅನಾವರಣಗೊಳಿಸಿದರು. In his advocacy of sustainability, ecological sensitivity and living in harmony with nature, he anticipated some of the pressing challenges of our time, said the president.
ನಂತರ ಮಹಾತ್ಮಾ ಗಾಂಧಿ ಅವರ ತತ್ವಾದರ್ಶಗಳು 20ನೇ ಶತಮಾನದಲ್ಲೂ ಪ್ರಸ್ತುತ ಸುಸ್ಥಿರ ಅಭಿವೃದ್ಧಿ ಮತ್ತು ನಿಸರ್ಗದೊಂದಿಗೆ ಸಹಬಾಳ್ವೆಯ ಕುರಿತು ಗಾಂಧೀಜಿ ಒತ್ತು ನೀಡಿದ್ದರು ಎಂದರು ಸಸ್ಟೈನಬಿಲಿಟಿ ಇಕೋಲಾಜಿಕಲ್ ಸೆನ್ಸಿಟಿವಿಟಿ ಅಂಡ್ ಲಿವಿಂಗ್ ಇನ್ ಹಾರ್ಮನಿ ವಿತ್ ನೇಚರ್ ಹಿ ಆಂಟಿಸಿಪೇಟೆಡ್ ಸಮ್ ಆಫ್ ದ ಪ್ರೆಸ್ ಆಫ್ ಅವರ್ ಟೈಮ್ಸ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ adopted by the United Nations our Gandhian philosophy in action ide sandarbhadalli avaru bharata bolivia vyapara vedikeyannu uddeshisi maatanadidaru eradu deshagala naduve halavu valayagalalli paraspara sahakaravidu ubhaya deshagala munnadige purakavada vaataravana ide endaru ಮೆಕ್ಸಿಕೋದಿಂದ ಅಮೆರಿಕಕ್ಕೆ ಅಕ್ರಮ ವಲಸಿಗರ ನುಸುಳುವಿಕೆ ತಡೆಯದಿದ್ದಲ್ಲಿ ಗಡಿ ಭಾಗದ ಎಲ್ಲ ವ್ಯಾಪಾರ ಮತ್ತು ಸಂಚಾರ ನಿರ್ಬಂಧಿಸಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ ಮೆಕ್ಸಿಕೋದಿಂದ ಅಮೆರಿಕಕ್ಕೆ ಅಕ್ರಮ ವಲಸಿಗರ ನುಸುಳುವಿಕೆ ಬಗ್ಗೆ ಹಲವು ಬಾರಿ ಎಚ್ಚರಿಕೆ ನೀಡಿದ್ದರೂ ವಲಸೆ ಮುಂದುವರೆದಿದೆ ಇದನ್ನು ಮೆಕ್ಸಿಕೋ ತಡೆಯದಿದ್ದಲ್ಲಿ ಮುಂದಿನ ವಾರದಿಂದ ಗಡಿ ಭಾಗದಲ್ಲಿ ನಿರ್ಬಂಧ ಹೇರಲಾಗುವುದು ಎಂದು ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಕಳೆದ ಡಿಸೆಂಬರ್ನಲ್ಲಿ ಸಹ ಅವರು ಅಮೆರಿಕ ಮೆಕ್ಸಿಕೋ ನಡುವಿನ ಗಡಿ ಬಂದ್ ಮಾಡುವುದಾಗಿ ತಿಳಿಸಿದ್ದರು ಕಟೌತಿ ಜರೂರ್ ಕರ್ ದಿ ಹೈ ವಿದೇಶ ವಿಭಾಗ ನೇ ಏಕ್ ಬಯಾನ್ ಮೇ ಬತಾಯಾ ಕಿ ವೋ ಇನ್ ತೀನೋ ದೇಶೋ ಕೋ 2017 ಔರ್ 2018 ಕಾ ಭುಕ್ತಾನ್ ರೋಕ್ ದೇಗಾ ಹೈದರಾಬಾದ್ನಲ್ಲಿಂದು ನಡೆಯಲಿರುವ ಐಪಿಎಲ್ 2020 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೆಣಸಲಿವೆ ಸಂಜೆ 4 ಗಂಟೆಗೆ ಪಂದ್ಯ ಆರಂಭಗೊಳ್ಳಲಿದೆ ಚೆನ್ನೈನಲ್ಲಿ ಸಂಜೆ 8 ಗಂಟೆಗೆ ಆರಂಭಗೊಳ್ಳಲಿರುವ ಮತ್ತೊಂದು ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ಸೆಣಸಲಿವೆ ದೆಹಲಿಯಲ್ಲಿ ನಡೆಯುತ್ತಿರುವ ಭಾರತ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಫೈನಲ್ನಲ್ಲಿಂದು ಭಾರತದ ಕಿಡಂಬಿ ಶ್ರೀಕಾಂತ್ ಡೆನ್ಮಾರ್ಕ್ನ ವಿಕ್ಟರ್ ಆಕ್ಸೆಲ್ಸೆನ್ ವಿರುದ್ಧ ಸೆಣಸಲಿದ್ದಾರೆ ನಿನ್ನೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಚೈನಾದ ಹುವಾಂಗ್ ಯೂಕ್ ಸಿಯಾಂಗ್ ವಿರುದ್ಧ 14-21 21-16 ಮತ್ತು 21-19 ಅಂತರದಲ್ಲಿ ಜಯಗಳಿಸಿ ಪ್ರಶಸ್ತಿ ಸುತ್ತು ತಲುಪಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಭ್ರಷ್ಟಾಚಾರ ರಹಿತ ಹಾಗೂ ದಕ್ಷ ಆಡಳಿತದಿಂದ ಕಳೆದ 5 ವರ್ಷಗಳಲ್ಲಿ ಭಾರತದಿಂದ ಕ್ಷಿಪ್ರಗತಿಯಲ್ಲಿ ಅಭಿವೃದ್ಧಿ ಸಾಧನೆ ಪ್ರಧಾನಿ ನರೇಂದ್ರ ಮೋದಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಅಮೇಥಿ ಹಾಗೂ ಕೇರಳದ ವೈನಾಡು ಕ್ಷೇತ್ರದಿಂದ ಸ್ಪರ್ಧೆ ಕಾಂಗ್ರೆಸ್ಗೆ ಬಿಜೆಪಿಗಿಂತ ಎಡಪಕ್ಷಗಳೇ ಮುಖ್ಯ ಎಂಬುದು ಸಾಬೀತು ಸಿಪಿಎಂ ಟೀಕೆ ಮತದಾನ ಪ್ರಾಮುಖ್ಯತೆ ಕುರಿತು ಎಲ್ಲ ವರ್ಗದ ಜನರಲ್ಲಿ ಅರಿವು ಮೂಡಿಸುವುದು ಅತ್ಯಗತ್ಯ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಹಾಗೂ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಾಳೆ 28 ವಿದೇಶಿ ಉಪಗ್ರಹಗಳನ್ನು ಹೊತ್ತು ನಭಕ್ಕೆ ಹಾರಲಿರುವ ಪಿಎಸ್ಎಲ್ವಿ V3-45 ರಾಕೆಟ್ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ ನಮಸ್ಕಾರ